ಬಹುಶಃ ನಾವೇನು ತೆಗೆದುಕೊಂಡು ಹೋಗೋದಿಲ್ಲ, ಒಂದನ್ನಷ್ಟೇ ಉಳಿಸಿ ಹೋಗ್ತೀವಿ. ಎಲ್ಲರ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ನಮ್ಮ ಬಗ್ಗೆ ಉಳಿಸಿ ಹೋಗಬೇಕು, ಅದನ್ನು ಗಳಿಸ್ಕೊಂಡು ಹೋಗಬೇಕು ಅಲ್ವಾ ಗುರುಗಳೇ? ಅದರಂತೆ ನಡೀತಾ ಇದ್ದೀರಾ, ತುಂಬ ಖುಷಿ ಅನ್ನಿಸ್ತು. ಬೆಳವಣಿಗೆಗಳನ್ನು ಕಂಡು ಪ್ರೇರಣೆ ಸಿಗದೆ ಯಾರೂ ಕೂಡ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ಶಿರಡಿಗೆ ಹೋಗಬೇಕು ಅಂತ ನಾವು ಅನ್ಕೊಳ್ಳೋದಲ್ಲ, ಬಾಬಾ ಕರೆಸ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಮಂತ್ರಾಲಯಕ್ಕೂ ಅಷ್ಟೇ, ಅಂತಹ ಒಂದು ಪವಿತ್ರವಾದ ಕ್ಷೇತ್ರಗಳಿಗೆ ನಾವು ಹೋಗ್ತೀವಿ ಅಂದರೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಸೌಲಭ್ಯವಿದ್ರೂ ಕೂಡ ಭಗವಂತ ಕರೆಸ್ಕೊಂಡಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಆ ರೀತಿ ಬಂದಿರೋವಂಥವರು ಲಕ್ಷಾಂತರ ಜನ ಇದ್ದಾರೆ, ಬರೋರು ಬಹಳ ಮಂದಿ ಇದ್ದಾರೆ. ಖಂಡಿತ ಆದಷ್ಟು ಬೇಗ ಬನ್ನಿ, ವರದರಾಜೇಶ್ವರನಿಂದ ವರವನ್ನು ಪಡೆದು ಜೀವನದಲ್ಲಿ ಸುಖವನ್ನು ಕಾಣಿ ಅಂತ ಹೇಳ್ತಾ. ಗುರುಗಳೇ, ಎಷ್ಟು ಖುಷಿ ಅನ್ನಿಸ್ತು ಅಂದರೆ ಬಂದ ಕೂಡಲೇ ನೋಡಿ ಗರಡಗಂಬಾ ನೋಡಿದೆ ನಾನು. ಸೊ ಯಾರೊಬ್ಬರು ಹೇಳ್ತಿದ್ರು ಅದು ಒಂದು ವಿಸ್ಮಯಕಾರಿಯಾಗಿ ಗುರುಗಳಿಗೆ ಸಿಕ್ಕಿರೋವಂಥದ್ದು ಅಂತ ತಿಳಿಸಿ ಗುರುಗಳೇ. ಅಂದರೆ ಆ ಜಾಗ ಇಲ್ಲಿ ದೇವಸ್ಥಾನ ಮಾಡಿದಾಗ ನನಗೆ ಅಲ್ಲಿ ಗರಡಗಂಬ ಸ್ಥಾಪನೆ ಮಾಡಬೇಕನ್ನೋ ನನ್ನ ಕಾನ್ಸೆಪ್ಟ್ ಅಲ್ಲಿ ಇರಲಿಲ್ಲ. ಬಟ್ ಇಲ್ಲಿ ದೇವರ ಒಂದು ದೃಷ್ಟಿ ನಾನು ಹೇಳಾಗೆ ಎದುರುಗಡೆ ಇದ್ದಂಥ ಮರಕ್ಕೆ ಬಿದ್ದು ಆ ಮರ ಸುಟ್ಟು ಎದ್ದಾಗ ಸುಮಾರು ಜನ ಹೇಳೋರು, ಇಲ್ಲ ದೇವ್ರ ದೃಷ್ಟಿ ನೇರವಾಗಿ ಜನಕ್ಕೆ ಬೀಳ್ಬಾರ್ದು, ಅಂದರೆ ಅವನ ಶಕ್ತಿ ಅಷ್ಟೊಂದಿದೆ. ಮತ್ತೆ ಇನ್ನೊಂದು ವಿಚಾರ, ಅಲ್ಲಿ ಒಂದು ಬೆಳ್ಳಿದು ಕಣ್ಣು ಇಟ್ಟಿದೆ ಶಿವಲಿಂಗಕ್ಕೆ, ಅದು ಇಟ್ಟು ಸುಮಾರು ಒಂದು 4 ತಿಂಗಳಾಗಿದೆ. ನೀವು ಏನು ಅಭಿಷೇಕ ಮಾಡಿ ಏನೇ ಮಾಡಿದ್ರು ಅದು ಬೀಳ್ತಾ ಇಲ್ಲ. ನಾವು ನೋಡ್ತೀವಲ್ವ? ಖಂಡಿತ ನೋಡ್ಬೋದು. ಪಾಪ ನಮ್ಮ ಪುರೋಹಿತರು ಅದನ್ನೇನಾದ್ರು ತೆಗಿಯಕ್ಕೆ ಏನಾದ್ರು ಮಾಡೋಣ ಅಂತ ಹೋಗ್ತಾರೆ, ಅದು ಆಗ್ತಾ ಇಲ್ಲ. ಅದು ಯಾವ್ದ್ರಲ್ಲಿ ಅಂಟಿಸಿರೋದು? ಅರ್ಗ ಹಾಕ್ತಾರೆ ಯೂಶುವಲಿ ಅಲ್ವಾ? ಮಾಮೂಲಿ ಗಮ್ ಏನಿದೆ ಎಲ್ಲ ಅಂಟಿಸ್ತೀವಿ. ಬಟ್ ಆ ಕಣ್ಣಿದೆಯಲ್ಲ, ಆ 4 ತಿಂಗಳಿಂದ ನಾವು ಎಷ್ಟೇ ಅಭಿಷೇಕ ಮಾಡ್ತಾ ಇದೀವಿ ಏನೇ ಮಾಡ್ತಾ ಇದೀವಿ ಬೀಳ್ತಾ ಇಲ್ಲ. ಇದು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಆತನ ಆ ಕಣ್ಣಿನ ದೃಷ್ಟಿ ಹೆಂಗಿದೆ ಅಂತ ಹೇಳಿದಾಗ, ಅದರಿಂದ ಇಲ್ಲಿ ಎದುರುಗಡೆ ಎಲ್ಲರೂ ಹೇಳಿದ್ರು ಇಲ್ಲ ಅಲ್ಲಿ ಒಂದು ಗರಡಗಂಬವನ್ನು ಹಾಕಿ ಎದುರುಗಡೆ ಅಂದಾಗ, ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಮೀನಲ್ಲ, ಅದು ಕೇಳೋಣ ಒಂದ್ಸಲ ಕೇಳಿ ನೋಡ್ತೀನಿ ಅಂತ ಕೇಳಿದೆ ನಾನು ಒಂದ್ಸರಿ. ಇಲ್ಲ ಅವರು ಕೊಡೋದಿಲ್ಲ, ಅವರು ಇಲ್ಲ ಆಗೋದಿಲ್ಲ ಅಂತ. ಸರಿ, ನಾವು ಅದನ್ನು ಕೈ ಬಿಟ್ವಿ. ಜಸ್ಟ್ ಒಂದು ವಾರಕ್ಕೆ ಯಾವುದೋ ಒಂದು ಮುಖಾಂತರದಿಂದ ಇಲ್ಲ ಕೊಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಂದರು. ಅವರಿಗೆ ಮನಸ್ಸಾಗಿ ಅವರೇ ಕೊಡೋದಕ್ಕೆ ಮುಂದಾದ್ರ ಭಗವಂತನ ಕೃಪೆ, ಇಲ್ಲ ನಾವು ಕೊಡ್ತೀವಿ ಜಮೀನು ತಗೋಬೋದು ಅಂತ ಹೇಳಿದ್ರು. ನಂಗೆ ಅವತ್ತು ಅಮೌಂಟ್ ಕೈಲಿರಲಿಲ್ಲ. ಅಮೌಂಟ್ ಯಾರನ್ನ ಕೇಳಿದೆ, ಸರ್ ಈ ಥರ ಎದುರುಗಡೆ ಒಂದು 5 ಕ್ವಿಂಟಲ್ ಬಂದಿದೆ ತೊಗೋಬೋದು ಅಮೌಂಟ್ ಕೊಡಿ ಅಂತ. ಸರಿ, ಅವ್ರು ಇಂಟ್ರೆಸ್ಟ್ ಇಷ್ಟ ಆಗುತ್ತೆ ಅಂತ, ಆಯಿತು ಪರವಾಗಿಲ್ಲ ಕೊಡಿ ಅಂತೇಳಿ ಅದು ತೊಗೊಂಡು ಗಡಗಂಬವನ್ನು ಇವತ್ತು ವರ್ಷದ ಒಂದು ದಿನ ಗಡಗಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಇವತ್ತು ನೀವು ನೋಡಿರ್ಬೋದು ಫಸ್ಟ್ ವಿಡಿಯೋ ಮಾಡಿದಾಗ ಏನೂ ಇರಲಿಲ್ಲ, ಇಲ್ಲಿ ಏನೂ ಇರಲಿಲ್ಲ ನೋಡಿ. ಇಲ್ಲಿ ಟೈಲ್ಸ್ ಬಂದಿದೆ, ಗ್ರಾನೈಟ್ ಬಂದಿದೆ. ನೀವಾಗಲೇ ಹೇಳಿದ ಹಾಗೆ ಒಬ್ಬರನ್ನು ಕೇಳಿದ ಕೂಡಲೇ ಅವರೇ ಹಾಕಿಸ್ಕೊಟ್ರು ಅಂತ. ಹೋಮಕ್ಕೆ ಅಂತ ಒಂದು ಕುಂಡ ಇಲ್ಲಿ, ಅಂದರೆ ಪರ್ಮನೆಂಟ್ ಆಗಿ ಇಲ್ಲಿ ಹೋಮ ಮಾಡೋದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನಾನು ಈ ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದೆ, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ನಾನು ಯಾಕಂದರೆ ನಾನು ಶಿವಭಕ್ತಳೇನೆ, ಪ್ರತಿ ವರ್ಷ ನಾನು ಹುತ್ತದ ಮಣ್ಣಿಂದ 10,000 ಶಿವಲಿಂಗ ಮಾಡಿಬಿಟ್ಟು ಎಲ್ಲ ಫ್ರೀಯಾಗಿ ದಾನ ಕೊಡ್ತಾ ಇರ್ತೀನಿ. ಹಾಗಾಗಿ ನನಗೆ ಇಲ್ಲಿ ನೋಡಲೇಬೇಕು, ಅದರಲ್ಲೂ ಇಲ್ಲಿ ಶಿವಲಿಂಗ ಕೆಂಪಗಿದೆ ಅನ್ನೋದೊಂದು ನನಗೆ ತುಂಬ ಆಕರ್ಷಣೆ ಆಯಿತು. ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಬಂದೆ. ಬಂದರೂ ನಂಗೆ ತುಂಬಾ ಇಷ್ಟ ಆಯಿತು, ನಮ್ಗೆ ಒಳ್ಳೆಯದು ಆಗಿದೆ. ನಮ್ಮ ಹುಡುಗರು ಯಾವುದೋ ಒಂದು ಪಿಕ್ಚರ್ ತೆಗಿತಾ ಇದ್ದಾರೆ, ಅವ್ರಿಗೆಲ್ಲ ಹೇಳಿದೆ ಈ ಥರ ನಾನು ಹೋಗ್ಬಿಟ್ಟು ಬರೋಣ ಕಂಡ್ರು ಅಲ್ವೋ ಒಳ್ಳೇದಾಗುತ್ತೆ ಅಂತ. ಹೋದ ಸಲ ನಾವು ಪ್ರತ್ಯಂಗಿರ ಹೋಮ ಮಾಡಿಸ್ಬೇಕು ಅಂತ ಬಂದ್ವಿ, ಆದರೆ ನಾವು ಬರೋಷ್ಟೊತ್ತಿಗೆ ನಮ್ಮ ಪಾವಗಡದಿಂದ ಬರಬೇಕು ನಾವು ತುಂಬ ದೂರ. ಅದು ಅದ್ರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಎಲ್ಲ. ನಾವು ಅಂದ್ಕೊಂಡಿದ್ದು ಮೋಸ್ಟ್ಲಿ ಸಾಯಂಕಾಲ ಇರುತ್ತೆ ಅಂತ, ಇಲ್ಲಿ 11 ಗಂಟೆಗೆ ಮುಗಿದೋಗುತ್ತೆ ಅಂತೇಳಿರು. ನಾವು ಬರೋಷ್ಟೊತ್ತಿಗೆ 12 ಆಗಿತ್ತು, ಹಾಗಾಗಿ ಆ ಸಲ ಆಗಲಿಲ್ಲ. ಇವತ್ತು ಬಂದು ಮಾಡಿಸ್ಕೊಂಡ್ವಿ, ಪ್ರಚಂಗಿರ ಹೋಮ ಎಲ್ಲ ಮಾಡಿಸ್ಕೊಂಡ್ವಿ. ನಮಗೆ ತುಂಬ ಸಮಾಧಾನವಾಗಿದೆ, ದೇವರೊಳ್ಳೆದು ಮಾಡ್ತಾನೆ ಅನ್ನೋ ಭರವಸೆ ಇದೆ.